ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಸ್ಮಾಯಿಲ್ ಫ್ರಮ್ ಎಚ್ ಐ ಆರ್ ಕ್ರಿಯೇಷನ್ಸ್ ಆಲ್ ಇನ್ ಒನ್ ಟೆಕ್ ಚಾನಲ್ ವತಿಯಿಂದ ಇವತ್ತು ನಾನು ನಿಮ್ಗೆ ಏನು ಹೇಳೋಕೆ ಹೊರಟಿದ್ದೀನಿಪ್ಪ ಅಂತಂದರೆ, ನಿಮ್ಮ ಮೊಬೈಲನ್ನು ನಿಮ್ಮ ಟಿ ವಿ ಎಲ್ ಇ ಡಿ ಟಿ ವಿಗೆ ಹೇಗೆ ಕನೆಕ್ಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಇದು ಹೆಚ್ ಡಿ ಎಮ್ ಐ ಡೊಂಗಲ್ ಅಂತ ಎನಿಕಾಸ್ಟ್ ಕಂಪ್ನಿಯಿಂದ ಬಂದಿರುತ್ತೆ. ಇದು ವೈಫೈದಾಗಿರುತ್ತೆ. ಈ ಹೆಚ್ ಡಿ ಎಮ್ ಐ ಡೊಂಗಲ್ನ ನಿಮ್ಮ ಟಿ ವಿಗೆ ಕನೆಕ್ಟ್ ಮಾಡಿ ನಿಮ್ಮ ಫೋನ್ ಮುಖಾಂತರ ನಿಮ್ಮ ವೈರ್ಲೆಸ್ ಡಿಸ್ಪ್ಲೇನ ಆನ್ ಮಾಡ್ಕೋಬೋದು. ಇದು ಓಪನ್ ಮಾಡಿದರೆ ಈ ಥರ ಇರುತ್ತೆ. ಎನಿಕಾಸ್ಟ್ ಅಂತಂದರೆ ಹೆಚ್ ಡಿ ಎಮ್ ಐ ಡೊಂಗಲ್ ಕೊಟ್ಟಿರ್ತಾರೆ ಒಂದು ಒಳಗಡೆ. ಇದ್ರ ಹಿಂದೆ ಒಂದು ಬಟನ್ ಕೊಟ್ಟಿರ್ತಾರೆ. ಈ ಬಟನ್ ನಿಮಗೆ ನೆನಪಿರಲಿ, ಈ ಬಟನ್ನ ನೀವು ವೈಫೈಗೆ ಕನೆಕ್ಟ್ ಮಾಡಿದ ಮೇಲೆ ಕ್ಲಿಕ್ ಮಾಡಬೇಕು ಈ ಬಟನ್ನ. ನೆಕ್ಸ್ಟ್ ಇದರೊಳಗಡೆ ಬಂದುಬಿಟ್ಟು ಏನಿದೆ ಅಂತ ನೋಡೋಣ. ಒಂದು ಕೇಬಲ್ ಕೊಟ್ಟಿರೋದು, ಕೇಬಲ್ ಕೊಟ್ಟಿದ್ದಾರೆ ನೋಡೋಣ. ಈ ಕೇಬಲ್ನ ಈ ಡೊಂಗಲ್ಗೆ ಕನೆಕ್ಟ್ ಮಾಡಬೇಕು. ಒಂದು ವೈಫೈ ರಿಸೀವರ್ ಇದೆ, ಒಂದು ಯು ಎಸ್ ಬಿ ಕೇಬಲ್ ಇದೆ, ಒಂದು ಅದರದ್ದು ಪವರ್ ಕೇಬಲ್ ಒಂದಿದೆ. ಈ ಪವರ್ ಕೇಬಲ್ನ ಬಂದುಬಿಟ್ಟು ಮೊದಲು ಇದಕ್ಕೆ ಕನೆಕ್ಟ್ ಮಾಡೋಣ, ಎಚ್ ಡಿ ಎಮ್ ಐ ಡೊಂಗಲ್ಗೆ. ಎನಿಕಾಸ್ಟ್ ಅಂತ ಇದರ ಕಂಪ್ನಿ ಬಂದುಬಿಟ್ಟು. ಇದ್ರ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ಬೈ ಮಾಡ್ಬೋದು. ಇದು ಹೆಚ್ ಡಿ ಎಮ್ ಐ ಇದು, ಇದು ಮತ್ತು ಯು ಎಸ್ ಬಿ ಪೋರ್ಟು, ಇದು ವೈಫೈ ರಿಸೀವರ್. ಇದನ್ನು ಈಗ ನಾವು ಟಿ ವಿಗೆ ಕನೆಕ್ಟ್ ಮಾಡೋಣ. ನಮ್ಮ ಟಿ ವಿ ಕನೆಕ್ಟ್ ಆಯಿತು. ಹೆಚ್ ಡಿ ಎಮ್ ಐದು ಪೋರ್ಟ್ಗೆ, ಹೆಚ್ ಡಿ ಎಮ್ ಐ ಪೋರ್ಟ್ಗೆ ಎನಿಕಾಸ್ಟ್ ಡೊಂಗಲ್ನ ಕನೆಕ್ಟ್ ಮಾಡಿದ್ವಿ. ಅದ್ರ ಕೆಳಗಡೆ ಯು ಎಸ್ ಬಿ ಡೊಂಗಲ್ ಅಂತಿದೆ, ಅದಕ್ಕೆ ಯು ಎಸ್ ಬಿ ಇದು ಪೋರ್ಟ್ಗೆ ಯು ಎಸ್ ಬಿ ಪಿನ್ ಚುಚ್ಚಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಇದು ವೈಫೈ ರಿಸೀವರು, ಇದನ್ನು ಹಾಗೆ ಬಿಡಬೇಕು ಕೆಳಗಡೆ. ಇದಿಷ್ಟ ಆದಮೇಲೆ ನಿಮ್ಮ ಟಿ ವಿನ ಆನ್ ಮಾಡಿ. ನೆಕ್ಸ್ಟ್ ನಿಮ್ಮ ಟಿ ವಿಲಿ ಹೆಚ್ ಡಿ ಎಮ್ ಐ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಸ್ಕ್ರೀನ್ ಈ ಥರ ಬರುತ್ತೆ, ಎನಿಕಾಸ್ಟ್ ಅಂತ. ಈ ಎನಿಕಾಸ್ಟ್ ಸ್ಕ್ರೀನ್ ಇದು. ನೆಕ್ಸ್ಟ್ ನಿಮ್ಮ ಫೋನ್ನ ಆನ್ ಮಾಡಿ, ನಿಮ್ಮ ಫೋನ್ನಲ್ಲಿ ವೈಫೈ ಆನ್ ಮಾಡಬೇಕು. ವೈಫೈ ಆನ್ ಮಾಡಿದಮೇಲೆ ಅದರದ್ದು ಎನಿಕಾಸ್ಟಿಂದು ಇದು ಬರುತ್ತೆ ವೈಫೈ. ಇಲ್ಲಿದೆ ನೋಡಿ, ಎನಿಕಾಸ್ಟ್ 360D2E495 ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಪಿನ್ ಕೇಳುತ್ತೆ, ಪಾಸ್ವರ್ಡ್ ಕೇಳುತ್ತೆ. ಇದು ಒಂದು ಸರ್ತಿ ಕನೆಕ್ಟ್ ಮಾಡಿಕೊಂಡ್ರೆ ಮುಗೀತು. ಈ ಪಾಸ್ವರ್ಡ್ ಬಂದುಬಿಟ್ಟು ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಇರುತ್ತೆ, ಅದು PSK ಅಂತಂದೇಳಿ ಅಲ್ಲಿರುತ್ತೆ. PSK ಅಂತೇಳಿ 4455 7 ಎಲ್ಲ ಒಂದೇ ಥರ ಇರೋದಿಲ್ಲ, ಪಾಸ್ವರ್ಡು ಬೇರೆ ಇರುತ್ತೆ. ಇದು ನಂದು ಬಂದುಬಿಟ್ಟು ಪಾಸ್ವರ್ಡ್ ಹಾಕ್ತಿದ್ದೀನಿ. ಪಾಸ್ವರ್ಡ್ ಹಾಕಿದ್ಮೇಲೆ ಕನೆಕ್ಟ್ ಮಾಡಬೇಕು, ಕನೆಕ್ಟ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಅದು ಕನೆಕ್ಟ್ ಆಗುತ್ತೆ, ಕನೆಕ್ಟೆಡ್. ನಿಮ್ಮ ಟಿ ವಿಲಿ ಕನೆಕ್ಟ್ ಆಯಿತು. ನೆಕ್ಸ್ಟು ಇವಾಗ ಇಲ್ಲಿ ಟಿ ವಿಲಿ ಕನೆಕ್ಟ್ ಆಗಿದೆ. ಕನೆಕ್ಟ್ ಆದಾಗ ಈ ಟೈಪ್ ಇದು ತೋರಿಸುತ್ತೆ ಮಾರ್ಕು. ಇನ್ನು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ, ಆ ಬಟನ್ ಹೇಳಿದ್ನಲ್ಲ ನಿಮಗೆ ಮೊದಲೇ, ಆ ಹೆಚ್ ಡಿ ಎಮ್ ಐಯಲ್ಲಿ ಡೊಂಗಲಲ್ಲಿ ಬಟನ್ ಇರೋದನ್ನು ಅದನ್ನು ಕ್ಲಿಕ್ ಮಾಡಬೇಕು. ಆ ಇಂಟು ಮಾರ್ಕ್ ಹೋಗುತ್ತೆ, ಕ್ಲಿಕ್ ಮಾಡಿದರೆ ಇಂಟು ಮಾರ್ಕ್ ಹೋಗುತ್ತೆ. ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ಇಂಟು ಮಾರ್ಕ್ ಹೋಯಿತು, ಅದು ಒಂದು ಮತ್ತು ಎರಡು ಅಂತ ಬಂತು. ನೆಕ್ಸ್ಟ್ ನಿಮ್ಮ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಡಿಸ್ಪ್ಲೇ ಬ್ರೈಟ್ನೆಸ್ ಆ್ಯಂಡ್ ಡಿಸ್ಪ್ಲೇ, ಒಂದೊಂದು ಫೋನಲ್ಲಿ ಒಂದೊಂದು ಥರ ಇರುತ್ತೆ. ಕ್ಯಾಸ್ಟ್ ಸ್ಕ್ರೀನ್ ಅಂತ ಬರುತ್ತೆ, ಮಿರರ್ ಸ್ಕ್ರೀನ್ ಅಂತ ಬರುತ್ತೆ, ವೈಫೈ ಸ್ಕ್ರೀನ್ ಅಂತ ಬರುತ್ತೆ,
ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂದರಲ್ಲಿ ಕಾಸ್ಟ್ ಸ್ಕ್ರೀನ್ ಅಂತ ಇದೆ, ಬ್ರೈಟ್ನೆಸ್ ಆ್ಯಂಡ್ ಡಿಸ್ಪ್ಲೇದೊಳಗೆ ಕಾಸ್ಟ್ ಸ್ಕ್ರೀನ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿ ಎನೇಬಲ್ ವೈರ್ಲೆಸ್ ಡಿಸ್ಪ್ಲೇ ಅಂತಿರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಎನಿ ಕಾಸ್ಟ್ ಅದರದ್ದು ಡಿಸ್ಪ್ಲೇದು ಬರುತ್ತೆ, ವೈರ್ಲೆಸ್ ಡಿಸ್ಪ್ಲೇದು, ಅದನ್ನು ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಕನೆಕ್ಟಿಂಗ್ ಆಗುತ್ತೆ. ಕನೆಕ್ಟ್ ಆಗೋಯಿತು. ಇದ್ರ ಮುಖಾಂತರ ನೀವು ನಿಮ್ಮ ಮೊಬೈಲಲ್ಲಿ ಏನೇ ಮಾಡಿದರೂ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ನೀವು ವೈಡ್ ಆ್ಯಂಗಲಲ್ಲಿ ಯೂಸ್ ಮಾಡಿದರೆ ವೈಡ್ ಆ್ಯಂಗಲಲ್ಲಿ ಬರುತ್ತೆ, ಪೋರ್ಟ್ರೈಟ್ ಮೋಡಲ್ಲಿ ಯೂಸ್ ಮಾಡಿದರೆ ಪೋರ್ಟ್ರೈಟಲ್ಲಿ ಬರುತ್ತೆ. ನೀವು ಫಿಲ್ಮ್ ಗಿಲ್ಮ್ ನೋಡೋದಾದರೆ ಎಮ್ ಎಕ್ಸ್ ಪ್ಲೇಯರು ಎಲ್ಲ ಬರುತ್ತೆ, ಪ್ಲಸ್ ಯೂಟ್ಯೂಬು ಎಲ್ಲ ಗೇಮ್ಸ್ ಆಡೋಕ್ಕೆ ಹೀಗೆ ಈ ಥರ ಬರುತ್ತೆ. ನಾನು ಒಂದು ವಿಡಿಯೋ ಹಚ್ತಿದ್ದೀನಿ ಎಮ್ ಎಕ್ಸ್ ಪ್ಲೇಯರಲ್ಲಿ, ಬನ್ನಿ ಈ ಥರ ವಿಡಿಯೋ ಹಚ್ಚಿದ್ರೆ ವೈಡ್ ಆ್ಯಂಗಲಲ್ಲಿ ಇದ್ದರೆ ವೈಡ್ ಆ್ಯಂಗಲಲ್ಲಿ ಬರುತ್ತೆ. ನಿಮ್ಮ ಯಾವುದೇ ಟಿ ವಿ ಎಲ್ ಇ ಡಿ ಟಿ ವಿಗೆ ಈ ಥರ ವೈಫೈಯನ್ನು ಕನೆಕ್ಟ್ ಮಾಡ್ಕೋಬೋದು. ನಿಮ್ಮ ಟಿ ವಿಯಲ್ಲಿ ಗೇಮ್ಸ್ ಅಥವಾ ಏನು ಈ ಥರ ಯಾವುದೇ ಇದನ್ನು ಮಾಡ್ಬೋದು. ನೀವು ನಿಮ್ಮ ಫೋನಲ್ಲಿ ಏನು ಮಾಡ್ತೀರೋ ಅದು ನಿಮ್ಮ ಟಿ ವಿ ಸ್ಕ್ರೀನಲ್ಲಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.